So hello friends, welcome to VEERESH YouTube channel. Ivattane video dalli encrypt better bundles, rare bundles, oldest bundles sitter nagta ide. Avu kuda nimge ivattane video dalli full review maki telisikortine. Ivaga baruthanta date kuda nimge telisikortine. Nanna prakara date guys anta granathondi official name innu bandilla andre date confirm aagilla. Nanna prakara ivaga baruthe anta estinal baruthanta helikortine ivattane video dalli. ಮತ್ತೆ ನೆಕ್ಸ್ಟ್ ನಿಮಗೆ ನೋಡೋಕ್ಕೆ ಸಿಗೋದು ನೆಕ್ಸ್ಟ್ ಟಾಪ್ ಅಪ್ ಇವೆಂಟ್ ಅಲ್ಲಿ ಏನೇನು ನಿಮಗೆ ನೋಡೋಕ್ಕೆ ಸಿಗುತ್ತೆ ಅದು ಕೂಡ ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಜನಗೋಸ್ಕರ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದ್ರ ಬಳಿ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಈಗ ಹಳೆ ಬಂಡಲ್ ನಿಮ್ಗೆ ಇನ್ಕ್ಲೂಬೇಟರ್ ಬಂಡಲ್ಸ್ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತೊಂದ್ಸತ ರಿವ್ಯೂ ಮಾಡ್ತೀನಿ, ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಗೈಸ್ ಈ ಬಂಡಲ್ಸು ತುಂಬ ರೇರು ಮತ್ತು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದು ರಿಟರ್ನ್ ಆಗುತ್ತಂತ. ಮತ್ತು ಇದೇ ಬಂಡಲ್ಸ್ ಬರ್ತದೆ ಕನ್ಫ್ಯೂಸ್ ಆಗಿರುತ್ತೆ, ಇದೇನು ಬರುತ್ತೆ ಇದೇನು ಬರುತ್ತೆ ಅಂತ ಕಮೆಂಟ್ ಹಾಕಿರೋ ಗೊತ್ತು. ಬಟ್ ನಾನು ಇಷ್ಟು ದಿನ ಏನೇನು ಹೇಳಿದ್ದೀನಿ, ಪ್ರತಿಯೊಂದು ಐಟಮ್ಸ್ ಕೂಡ ಬಂದಿದೆ ಗಣ್ಯದಲ್ಲಿ. ನಾನು ಏನೇನು ಹೇಳ್ತೀನಲ್ಲ ಪ್ರತಿಯೊಂದು ಬಂದೇ ಬರುತ್ತೆ ಗೈಸ್. ಯಾಕಂದ್ರೆ ನಿಮಗೆ ನೋಡ್ಕೋಬೋದು ಇನ್ಕೋಮೀಟ್ರಲ್ಲಿ ಇವಾಗ ಸದ್ಯಕ್ಕೆ ಹಳೆ ಬಂಡಲ್ಸ್ ರೇರೆಸ್ಟ್ ಬಂಡಲ್ಸ್ ಬಂದಿದೆ. ಮತ್ತು ನೆಕ್ಸ್ಟ್ ನಿಮ್ಗೆ ನೋಡ್ಕೋಬೋದು ಗೈಸ್ ಮೇಲ್ ಬಂಡಲ್ ಟಾಪ್ ಫಿಮೇಲ್ ಬಂಡಲ್ ಟಾಪ್ ಕಾಸ್ಟ್ ಮಾತ್ರ ಇದು ಇನ್ಕೋಮೀಟ್ರಲ್ ಟಾಪು ಫಿಮೇಲ್ ಬಂಡಲು. ಇದು ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು, ಡಿಸ್ಟೈಲ್ ಆಗಿರ್ಬೋದು ಮತ್ತು ಡ್ರೆಸ್ ಆಗಿರ್ಬೋದು. ಈಗ ನೆಕ್ಸ್ಟ್ ನಿಮಗೆ ಸೆಕೆಂಡ್ ಟಾಪ್ ಬಂಡಲ್ ತೋರಿಸ್ಕೊಡ್ತೀನಿ ನೋಡಿ. ಇದು ಕೂಡ ಸೆಕೆಂಡ್ ಇರೋದು, ಇದು ಕೂಡ ಚೆನ್ನಾಗಿದೆ ಗೈಸ್. ಇದು ಕೂಡ ಎಷ್ಟು ಒಪ್ಪಿಗಿದೆ ಅಂತಲೇ ಹೇಳ್ಬೋದು, ನೋಡ್ಕೋಬೋದು. ತುಂಬ ಜನ ಹತ್ರ ಇಲ್ಲ ಈ ಬಂಡಲ್ಸು. ಇಲ್ಲಿ ಬಂಡಲ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ, ಆದಷ್ಟು ಬೇಗನೆ ಸಿಗುತ್ತೆ. ಅನ್ನೋಸವ್ರಿಗೆ ಡೇಟು ಕೂಡ ಹೇಳ್ತೀನಿ, ಇನ್ನೂ ಒಂದು ಮಂತ್ ಅಷ್ಟೇ ವೇಟ್ ಮಾಡಿ ಗೈಸ್. ಇನ್ನೂ ಒಂದು ಮಂತಲ್ಲಿ ಈ ಬಂಡಲ್ಸ್ ಪಕ್ಕಾ ರೇರ್ ಆಗುತ್ತೆ. ಯಾಕಂದರೆ ಈ ಇನ್ಕ್ಲೂಬೇಟರ್ ಹೋದ ತಕ್ಷಣ ಬಂದು ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮತ್ತು ನೋಡ್ಕೋಬೋದು ಗೈಸ್, ಇದು ಲಾಸ್ಟ್ ಕಾಸ್ಟ್ಯೂಮು, ಸೆಕೆಂಡ್ ಟಾಪ್ ಫಿಮೇಲ್ ಕಾಸ್ಟ್ಯೂಮ್ ಇದು ಸೆಕೆಂಡು. ಸೊ ಇದು ಥರ್ಡ್ ಒನ್ ತೋರಿಸ್ತೀನಿ. ಥರ್ಡ್ ಒನ್ ಕೂಡ ಚೆನ್ನಾಗಿದೆ. ಮತ್ತು ಥರ್ಡ್ ಒನ್ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ಈಗ ಸೆಕೆಂಡ್ ಟಾಪ್ ಕಾಸ್ಟ್ಯೂಮ್ ನೋಡ್ಕೋಬೋದು. ಫುಲ್ ಹೆವಿ ಅಂತ ಹೇಳ್ಬೋದು, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿನೇ ಮಾಡಿದೆ ಅಂತ ಹೇಳ್ಬೋದು. ಎಸ್ ಅಂತ ಹಾಕ್ಬಿಟ್ಟು ಸ್ವಲ್ಪ ಅನಿಮೇಷನ್ ಸಖತ್ತಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ನಿಮಗೆ ನೋಡೋಕ್ಕೆ ಸಿಗೋದು ಲಾಸ್ಟ್ ಆ್ಯಂಡ್ ಬೆಸ್ಟ್ ಅಂದರೆ ಇನ್ಕ್ಲೂಬೇಟರ್ ಬಂಡಲು. ಇದು ತುಂಬ ಜನ ಹತ್ರ ಇದೆ ಆಯ್ತಾ ಗೈಸ್. ಈ ಬಂಡಲ್ ಮತ್ತು ತುಂಬ ಜನ ಹತ್ರ ಇದೆ, ನಾನು ನೋಡಿದ್ದೀನಿ ಸಿಕ್ಕಾಪಟ್ಟೆ ನನ್ನ ಫ್ರೆಂಡ್ಸ್ ಹತ್ರನೂ ಕೂಡ ಈ ಬಂಡಲ್ಸ್ ಇದೆ. ಇದು ಕೂಡ ರೇರ್ ಬಂಡಲು, ಮತ್ತು ಇದನ್ನು ಕೂಡ ಯಾರು ತೊಗೋತೀರ ತೊಗೋಬೋದು. ಬಟ್ ನಾನು ತೊಗೊಳ್ಳಲ್ಲ ಗೈಸ್, ಇದೇನು ತುಂಬ ರೇರ್ ಅಂದರೆ ಯಾಕಂದರೆ ಎಲ್ಲ ಹತ್ರ ಇದೆ, ಅದು ಅಷ್ಟೊಂದು ರೇರ್ ಆಗಿಲ್ಲ. ಬಟ್ ಇನ್ನು ಮುಂದೆ ಇದು ಮತ್ತೆ ಬಿಟ್ಟರೆ ಇನ್ನೂ ಸತ ಪಕ್ಕ ರೇರ್ ಹೋಗಿ ಹೋಗುತ್ತೆ ಈ ಬಂಡಲ್ದು. ಯಾಕಂದರೆ ತುಂಬ ಜನ ಹತ್ರ ಆಗಿಬಿಡುತ್ತೆ. ಮತ್ತು ಫಿಮೇಲ್ ಬಂಡಲ್ ನೋಡ್ಕೋಬೋದು ಗೈಸ್ ಯಾವ ರೀತಿ ಇದೆ ಅಂತ ಕೂಡ. ಇದು ಕೂಡ ಚೆನ್ನಾಗಿದೆ, ಎಷ್ಟು ಮಾತ್ರ ನಂಗೆ ಇಷ್ಟ ಆಯಿತು. ಸ್ಟೈಲು ಮತ್ತು ಬ್ಯಾಕ್ ಸೈಡ್ ಆ್ಯನಿಮೇಷನ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತು ಗೈಸ್ ಇದೇ ನಿಮಗೆ ಲಾಸ್ಟ್ ಸಿಗೋದು ಬಂಡಲು. ಈ ಬಂಡಲು ಕೂಡ ನಿಮಗೆ ಹೇಗೆ ತಲೆಗಡೆ ಕಮ್ಮಿ ಕಳಿಸಿ. ಇವೆಲ್ಲ ಬಂಡಲ್ಸ್ ಯಾವಾಗ ರಿಟರ್ನ್ ಆಗೋದು ಅಂದರೆ ಇನ್ನು ಒನ್ ಮಂತಲ್ಲಿ ಪಕ್ಕ ರಿಟರ್ನ್ ಆಗಿ ಆಗೋದು. ಎನ್ ಎಸ್ ಅವರಲ್ಲಿ ನನ್ನ ಪ್ರಕಾರ ಒಂದೇ ಮಂತಲ್ಲಿ ರಿಟರ್ನ್ ಆಗೋ ಚಾನ್ಸಸ್ ತುಂಬ ಇದೆ ಗೈಸ್. ಯಾಕಂದರೆ ಈ ಇನ್ಕ್ಲೂಬೇಟರ್ ಹೋದ ತಕ್ಷಣ ನೆಕ್ಸ್ಟ್ ಇದೇ ಇನ್ಕ್ಲೂಬೇಟರ್ ಬಂದು ಬರ್ಬೋದು. ಸೊ 90% ಹೇಳ್ತೀನಿ ಗೈಸ್, ಇದೇ ಇನ್ಕ್ಲೂಬೇಟರ್ ಅಂತ ನನ್ನ ಪ್ರಕಾರ ಗರಣದವರು ಇದನ್ನೇ ಕೊಟ್ಟರು ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ, ರಿಟರ್ನ್ ಮಾಡ್ತಾರಂತ. ಈಗ ನೆಕ್ಸ್ಟ್ ನಿಮಗೆ ಹೊಸ ಹೊಸ ಇಮೋಟ್ಸ್ ಬರ್ತಾ ಇದೆ. ಈ ಇಮೋಟ್ಸು ನಿಮಗೆ ತಿಳಿಸ್ಕೊಡ್ತೀನಿ. ಈ ಇಮೋಟ್ಸ್ ನೋಡ್ಕೋಬೋದು ಗೈಸ್ ಯಾವ ರೀತಿ ಇದೆ ಅಂತೆಲ್ಲ. ಹೊಸ ಇಮೋಟ್ಸು, ರೇರ್ ಇಮೋಟ್ಸು, ಇದರಲ್ಲಿರೋ ಇಮೋಟ್ಸ್ ಎಲ್ಲ ಯಾವ ಇವೆಂಟಲ್ಲಿ ಬರ್ತಾ ನನಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದೊಂದು ಇಮೋಟ್ ಎಲ್ಪಾಸಲ್ಲಿ ಬರುತ್ತೆ, ಒಂದೊಂದು ಇಮೋಟ್ ಫೈಲೆಡ್ ವೀಲಲ್ಲಿ ಕೊಡ್ತಾರೆ, ಒಂದೊಂದು ಇಮೋಟ್ ಟಾಪ್ ಆಫ್ ಇವೆಂಟಲ್ಲಿ ಕೊಡ್ತಾರೆ. ಬಟ್ ಯಾವ ಇಮೋಟ್ ಯಾವ ಇವೆಂಟಲ್ಲಿ ಬರ್ತಾ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಈ ಇಮೋಟ್ಸ್ ಮಾತ್ರ ಬಂದೇ ಬರುತ್ತೆ, ಯಾವ ಇವೆಂಟಲ್ಲಿ ಬರುತ್ತೆ ನಾನು ಹೇಳೋಕ್ಕಾಗಲ್ಲ ಆಯಿತಾ. ಸೊ ಬಂಡಲ್ ಇಮೋಟ್ಸ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ, ರಿವ್ಯೂ ಮಾಡ್ತೀನಿ. ಇವೇ ಇಮೋಟ್ಸು ನಿಮಗೆ ನೋಡೋಕ್ಕೆ ಸಿಗೋದು, ಯಾವ ರೀತಿ ಇದೆ ಅಂತ ನೋಡ್ಕೋಬೋದು. ಇಮೋಟ್ಸು ಮಾತ್ರ ಸಖತ್ತಾಗಿದೆ ಗೈಸ್, ಒಂದ್ಕಿಂತ ಒಂದು ಒಪ್ಪಿ ಲೆವೆಲ್ ಅಂತಲೇ ಹೇಳ್ಬೋದು. ಮತ್ತು ನೋಡ್ಬೋದು ಗೈಸ್ ಯಾವ ರೀತಿ ಇದೆ ಅಂತ. ಟೈಗರ್ ಅಂದರೆ ಪೆಟ್ ಇದೆಯಲ್ಲ, ಟೈಗರ್ ಪೆಟ್ಟು, ಅದು ಕೂಡ ಇಮೋಟ್ ಇದ್ದ ಜೊತೆನೇ ಮಾಡೋದಂತಲೇ ಹೇಳ್ಬೋದು. ನೋಡ್ಕೋಬೋದು ಎರಡು ಹೊಟ್ಟಿಗೆನೆ ಮಾಡ್ತಾರೆ. ಸೊ ಇದು ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು ಗೈಸ್. ಮತ್ತು ಇದು ನೋಡ್ಕೋಬೋದು ಗೈಸ್, ಬ್ಯಾಕ್ ಸೈಡ್ ಅನಿಮೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದೆ ಅಂತ ಹೇಳ್ಬೋದು ಗರಣದವರು. ಈ ಇಮೋಟ್ ಮಾತ್ರ ನನಗೆ ಇಷ್ಟನೇ ಆಯಿತು. ಮತ್ತು ಇದು ಕೂಡ ಸಖತ್ತಾಗಿದೆ ಗೈಸ್, ಬಾರ್ಡರ್ ಲೈನು. ಯಾಕಂದರೆ ಇದು ಫುಲ್ ಡ್ಯಾನ್ಸರ್ಸ್ ಇರುತ್ತಲ್ಲ, ಆ ರೀತಿ ಮಾಡಿದರೆ ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬೋದು. ಒಂದ್ಕಿಂತ ಒಂದು ಒಪ್ಪಿ ಲೆವೆಲ್ ಇಮೋಟ್ಸ್ ಇದಾವೆ ಅಂತಲೇ ಹೇಳ್ಬೋದು ಗರಣದಲ್ಲಿ. ಇದು ಕೂಡ ಸಖತ್ತಾಗಿದೆ ಫೈರ್ದು. ಸೊ ಇದು ಕೂಡ ನನಗೆ ಇಷ್ಟ ಆಯಿತು ಗೈಸ್, ಪ್ರತಿಯೊಂದು ಇಮೋಟ್ ಇಷ್ಟ ಆಗಿದೆ. ನಿಮಗೆ ಯಾವ ಇಮೋಟ್ ಇಷ್ಟ ಆಯಿತು ತಲೆಗಡೆ ಕಮೆಂಟ್ ತಿಳಿಸಿ. ಮತ್ತು ಇದು ಕೂಡ ಸಖತ್ತಾಗಿದೆ ಡ್ಯಾನ್ಸ್ದು. ಇದು ಕೂಡ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಇರ್ತಲ್ಲ ಅದೇ ಥರ ಇದೆ ಅಂತ ಹೇಳ್ಬೋದು. ಮತ್ತು ಇದು ಕೂಡ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಇಮೋಟು. ಇವೆಲ್ಲ ಇಮೋಟ್ಸ್ ನಿಮಗೆ ರಿಟರ್ನ್ ಆಗುತ್ತೆ. ಇದರಲ್ಲಿರೋ ಇಮೋಟ್ಸು ಸ್ವಲ್ಪ ಟಾಪ್ ಅಪ್ ಇವೆಂಟಲ್ಲಿ ಕೊಡ್ತಾರೆ, ಸ್ವಲ್ಪ ಇಮೋಟ್ಸು ಎಲ್ಪಸಲ್ಲಿ ಕೊಡ್ತಾರೆ, ಸ್ವಲ್ಪ ಇಮೋಟ್ಸು ಫೆಡೆಡ್ ವೀಲಲ್ಲಿ ಕೊಡ್ತಾರೆ, ಇನ್ನೊಂದಿಷ್ಟು ಎಲ್ಲಾದರೂ ಕೊಟ್ಟೆ ಕೊಡ್ತಾರೆ. ನನ್ನ ಪ್ರಕಾರ ಇದರಲ್ಲಿ ಎರಡು ಇಮೋಟ್ ಮಾತ್ರ ಟಾಪ್ ಅಪ್ ಇಡ್ಲಿ ಕೊಟ್ಟರು ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಒಂದು ಇಮೋಟ್ ಮಾತ್ರ ಪಕ್ಕ ಎರಡು ಪಸಲ್ಲಿ ಕೊಟ್ಟೆ ಕೊಡ್ತಾರೆ. ಸೊ ಯಾವಾಗ ಕೊಡ್ತಾರೆ, ಯಾವ ಎಲ್ಪಸಲ್ಲಿ ಕೊಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಬರೋ ಅಪ್ಡೇಟ್ಸಲ್ಲಿ. ಸೊ ಇದು ಕೂಡ ಒಪ್ಪಿ ಲೆವೆಲ್ ಅನ್ನೋದು. ಇದೇ ಇವೆಂಟ್ ಇಮೋಟ್ ಇಷ್ಟ ಆಯಿತು, ನಿಮ್ಗೆ ಯಾವ್ದು ಇಷ್ಟ ಆಯಿತು ತಲೆಗಡೆ ಕಮೆಂಟ್ ತಿಳಿಸಿ. ಮತ್ತು ನೆಕ್ಸ್ಟ್ ನಿಮ್ಗೆ ಇದೇ ಥರ ಅಪ್ಡೇಟ್ಸ್ ನಿಮಗೆ ಡೈಲಿ ತರ್ತಾನೆ ಇರ್ತೀನಿ. ಮತ್ತು ನಾಳೆ ಮತ್ತು ಜಸ್ಟ್ ನಾಳೆ ವಿಡಿಯೋದಲ್ಲಿ ನಿಮಗೆ M4E1 ಎವಲ್ಯೂಷನ್ ಗನ್ಸ್ಕಿನ್ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ. ಎವಲ್ಯೂಷನ್ ಬರ್ತದೆ M4E1, ಅದ್ರ ಫುಲ್ ರಿವ್ಯೂ ತಿಳಿಸ್ಕೊಡ್ತೀನಿ ಯಾವ ರೀತಿ ಇರುತ್ತಂತ. ಅದು ಫುಲ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಳೆ ವಿಡಿಯೋದಲ್ಲಿ. ಮತ್ತು ಅದರ ನೆಕ್ಸ್ಟ್ ನಾಳೆ
ಎಲ್ಪಸ್ ತರ್ತೀನಿ ಗೈಸ್. ಅಂದ್ರೆ ಫೆಬ್ರವರಿ ಅಲ್ಲ, ಮಾರ್ಚ್ ಎಲ್ಪಸ್ಸು. ಮಾರ್ಚ್ ಎಲ್ಪಸ್ಸು ನಿಮಗೆ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ ನಾಡಿದ ವೀಡಿಯೋದಲ್ಲಿ. ಇದೇ ಥರ ನಿಮಗೆ ಡೈಲಿ ವೀಡಿಯೋಸ್ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋದೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ, ಮತ್ತು ಚಾನಲ್ಗೆ ಹೊಸ ಬರೋಕ್ಕಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದ್ರ ಬೆಲೈಕೊನೇ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಗಸ್ ಡೈಲಿ ವೀಡಿಯೋಸ್ ಫುಲ್ ನೋಡಿ ಅಂತ ಹೇಳ್ತೀನಿ. ತುಂಬ ಚಾನಲ್ ಡೌನ್ ಆಗಿದೆ, ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾನೆ ಇರುತ್ತೆ. ಒಂದು ನನ್ನ ಕಡೆ ಮಿಸ್ ಆಗೋಲ್ಲ, ಯಾಕಂದ್ರೆ ನನಗೂ ಕೂಡ ಫ್ರೀ ಇದ್ದೀನಿ ಇವಾಗ. ಸೊ ಆರಾಮಾಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಬೈ ಫ್ರೆಂಡ್ಸ್, ಸೀ ಯು ನೆಕ್ಸ್ಟ್ ವೀಡಿಯೋ. ಬೈ.